ನಮಸ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್. ಇದು ಕೇಳಿ ಕೇಳಿ ಸಾಕಾಗಿರುತ್ತೆ. ಧೂಮಪಾನ ನಮ್ಮ ಆರೋಗ್ಯಕ್ಕೆ ಹಾನಿಕರ ಎಂದು ತಿಳಿದರೂ ಸಹ ಅದನ್ನು ಹಿಡಿಸಿಕೊಳ್ಳದೆ ಕೆಲವರು ಅದನ್ನು ಸೇವಿಸುತ್ತಲೇ ಇರ್ತಾರೆ. ಒಂದು ಅಧ್ಯಯನದ ಪ್ರಕಾರ ಒಬ್ಬ ವ್ಯಕ್ತಿ ಒಂದು ಬಾರಿ ಧೂಮಪಾನ ಮಾಡಿದರೆ ಆ ವ್ಯಕ್ತಿಯ ಜೀವನದಲ್ಲಿ 7 ನಿಮಿಷಗಳ ಆಯಸ್ಸು ಕಡಿಮೆ ಆಗುತ್ತೆ. ಇನ್ನು 20ನೇ ಶತಮಾನದಲ್ಲಿಯೇ ಧೂಮಪಾನದಿಂದ ಸುಮಾರು 10 ಕೋಟಿ ಜನ ಸಾವನ್ನ ಅಪ್ಪಿದ್ದಾರೆ. ಈಗಲೂ ಸಹ ಪ್ರತಿನಿತ್ಯವೂ ಸುಮಾರು 80,000 ಜನ ಹೊಸದಾಗಿ ಧೂಮಪಾನ ಸೇವಿಸುವುದನ್ನು ಅಳವಡಿಸಿಕೊಳ್ಳುತ್ತಿದ್ದಾರೆ. ಅದೇ ರೀತಿ ಪ್ರತಿ ವರ್ಷವೂ 80 ಲಕ್ಷದಷ್ಟು ಜನ ಈ ಧೂಮಪಾನದ ಕಾರಣದಿಂದ ಸಾವನ್ನ ಅಪ್ಪಿದ್ದಾರೆ. ಇದು ಇದೇ ರೀತಿ ಮುಂದುವರೆದರೆ ಈ 21ನೇ ಶತಮಾನದಲ್ಲಿ ಧೂಮಪಾನದಿಂದ ಸಾಯುತ್ತಿರುವವರ ಸಂಖ್ಯೆ 100 ಕೋಟಿಗೆ ಸೇರುವ ಅವಕಾಶ ಇರುತ್ತೆ. ಇದು ನಿಮಗೆ ಗೊತ್ತಾ? ಆಲ್ಕೋಹಾಲ್, ಕಾರ್ ಆಕ್ಸಿಡೆಂಟ್, ಏಡ್ಸ್, ಇಲ್ಲೀಗಲ್ ಡ್ರಗ್ಸ್, ಸೂಸೈಡ್, ಇಂಥವುಗಳಿಂದ ಎಷ್ಟು ಜನ ಸಾವನ್ನಪ್ಪುತ್ತಿದ್ದಾರೋ ಅದಕ್ಕಿಂತ ಹೆಚ್ಚು ಜನ ಈ ಧೂಮಪಾನ ಸೇವಿಸುವುದರಿಂದಲೇ ಸಾವನ್ನ ಅಪ್ಪುತ್ತಿದ್ದಾರೆ. ಅಂದರೆ ಇಲ್ಲಿಯೇ ಅರ್ಥ ಮಾಡಿಕೊಳ್ಳಬಹುದು ಈ ಧೂಮಪಾನ ಎಂಬುವುದು ಎಷ್ಟು ಅಪಾಯಕಾರಿ ಎಂದು. ಇನ್ನು ಕ್ರಿಸ್ತಪೂರ್ವ 6,000 ವರ್ಷಗಳ ಹಿಂದೆಯಿಂದಲೇ ಈ ಹೊಗೆ ಸೊಪ್ಪನ್ನು ಬೆಳೆಸುತ್ತಿದ್ದರು ಎಂಬುದು ಚರಿತ್ರೆಯಲ್ಲಿಯೇ ಇದೆ. ಇಂತಹ ಸೊಪ್ಪಿನಿಂದ ತಯಾರಾಗುವಂತಹ ಬೀಡಿ, ಸಿಗರೆಟ್ನಂಥವುಗಳನ್ನು ಸೇವಿಸುವಾಗ ಬರುವಂತಹ ಹೊಗೆಯಲ್ಲಿ ಸುಮಾರಾಗಿ 7,000ಕ್ಕಿಂತ ಅಧಿಕ ರೀತಿಯ ಕೆಮಿಕಲ್ಸ್ ಇರ್ತವೆ. ಇವನ್ನು ಸೇವಿಸುವಾಗ ಇವೆಲ್ಲವೂ ಸಹ ನಮ್ಮ ಶರೀರದಲ್ಲಿ ಹೋಗುತ್ತವೆ. ಇದರಲ್ಲಿ 70ಕ್ಕಿಂತ ಹೆಚ್ಚು ಕೆಮಿಕಲ್ಸ್ ಕ್ಯಾನ್ಸರನ್ನು ಸೃಷ್ಟಿಸುವಂಥವೇ ಇರ್ತವೆ. ಈ ಕೆಮಿಕಲ್ಸ್ ಎಷ್ಟು ಡೇಂಜರ್ ಅಂದರೆ ಇದರಲ್ಲಿ ಅಮೋನಿಯಾ ಎಂಬ ಕೆಮಿಕಲ್ಸ್ ಇರುತ್ತೆ. ಇದನ್ನು ಟಾಯ್ಲೆಟ್ ಮತ್ತು ಫ್ಲೋರ್ ಕ್ಲೀನರ್ನಲ್ಲಿ ಬಳಸುತ್ತಾರೆ. ಅದೇ ರೀತಿ DDT ಎಂಬ ಕೆಮಿಕಲನ್ನು ಹುಳುಗಳ ಮದ್ದಿನಲ್ಲಿ, ಆಂಟ್ರಿಡ್ ಅನ್ನು ಇರುವೆಗಳ ಮದ್ದಿನಲ್ಲಿ, ಕ್ಯಾಡ್ಮಿನಿಯವನ್ನು ಕಾರ್ ಬ್ಯಾಟ್ರಿಗಳಲ್ಲಿ, ಬೆಂಜಿನನ್ನು ಪೇಂಟ್ ರಿಮೂವ್ ಮಾಡೋ ಕೆಮಿಕಲ್ನಲ್ಲಿ, ಹೈಡ್ರೋಜನ್ ಸೈನೈಡನ್ನು ಇಲಿಗಳ ಮದ್ದಿನಲ್ಲಿ ಬಳಸುತ್ತಾರೆ. ಕಾರ್ಬನ್ ಮೈನಾಕ್ಸೈಡ್ ವಾಹನಗಳಿಂದ ಬರುವ ಹೊಗೆಯ ಆಕಾರದಲ್ಲಿ ಇರುತ್ತೆ. ಹೀಗೆ ಸ್ಮೋಕಿಂಗ್ ಮಾಡಬೇಕಾದರೆ ಹೊಗೆಯಲ್ಲಿ ಇರುವ ತುಂಬ ರೀತಿಯ ಕೆಮಿಕಲ್ಸ್ ವಿಷಕ್ಕೆ ಸಮವಾಗಿ ಇರ್ತವೆ. ಅದೇ ರೀತಿ ಕೆಲವು ಮಂದಿ ಹೊಗೆ ಸೊಪ್ಪನ್ನು ಧೂಮಪಾನದ ರೀತಿ ಸೇವಿಸಿದರೆ ಮತ್ತೆ ಕೆಲವರು ಬಾಯಿಯಿಂದ ಅಗೆಯುತ್ತಾರೆ, ಮತ್ತೆ ಕೆಲವರು ಮೂಗಿನ ಮುಖಾಂತರ ವಾಸನೆಯನ್ನು ಸೇವಿಸುತ್ತಾರೆ. ಇವೆಲ್ಲವೂ ಸಹ ಅಪಾಯವೇ ಆಗಿರುತ್ತೆ. ಇಷ್ಟು ಮಾತ್ರವಲ್ಲದೆ ಸ್ಮೋಕಿಂಗ್ ಮಾಡುವ ಅವಶ್ಯಕತೆಯೇ ಇಲ್ಲ. ನೀವು ಸ್ಮೋಕಿಂಗ್ ಮಾಡುವವರ ಪಕ್ಕದಲ್ಲಿ ಇದ್ದರೂ ಸಹ ಅಪಾಯವೇ. ಇದನ್ನೇ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಎಂದು ಕರೆಯುತ್ತಾರೆ. ಅಂದರೆ ಸ್ಮೋಕ್ ಮಾಡಿದವರು ಬಿಟ್ಟ ಹೊಗೆಯಿಂದ ಗಾಳಿಯಾಗಲಿ ಅಥವಾ ಆ ಸಿಗರೆಟ್ನಿಂದ ಬಂದ ಹೊಗೆಯಾಗಲಿ ನಾವು ಸೇವಿಸಿದರೆ ಅದು ಸಹ ನಮಗೆ ಅಪಾಯಕರವೇ. WHO ರಿಪೋರ್ಟ್ ಪ್ರಕಾರ ಕೇವಲ ಈ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ನಿಂದ ಪ್ರತಿ ವರ್ಷ 6 ಲಕ್ಷದಷ್ಟು ಜನರು ಸಾವಿಗೆ ಗುರಿಯಾಗ್ತಿದ್ದಾರೆ. ಅದರಲ್ಲಿ 1.65 ಲಕ್ಷದಷ್ಟು ಜನ ಚಿಕ್ಕ ಮಕ್ಕಳೇ ಆಗಿದ್ದಾರೆ. ಇದೇ ಅಲ್ಲದೆ ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಸಹ ಇರುತ್ತೆ. ಅಂದರೆ ಸ್ಮೋಕಿಂಗ್ ಮಾಡಿದಾಗ ಬಂದ ಕೆಮಿಕಲ್ಸ್ ಎಂಬುದು ಮನೆಯ ವಸ್ತುಗಳ ಮೇಲೆ, ಬಟ್ಟೆಗಳ ಮೇಲೆ ಕೂತಿರುತ್ತೆ. ನಂತರ ಅವನ್ನು ಜಾಡಿಸಿದಾಗ ಬಂದ ಕೆಮಿಕಲ್ಸ್ ಸೇವಿಸಿದರೆ ಅದನ್ನೇ ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಎಂದು ಕರೆಯುತ್ತಾರೆ. ಇದು ಸಹ ಅಪಾಯವೇ. ಆದ್ದರಿಂದ ಸ್ಮೋಕಿಂಗ್ ಅಭ್ಯಾಸ ಇರುವವರು ಮನೆಗಳಲ್ಲಿ ಸ್ಮೋಕಿಂಗ್ ಮಾಡಬಾರದು. ಅದೇ ರೀತಿ ಹೊರಗೆ ಜನಗಿರುವ ವಾತಾವರಣದಲ್ಲಿ ದಯತೋರಿ ಸ್ಮೋಕ್ ಮಾಡಬಾರದು. ಅದಕ್ಕೆ ನಿಮ್ಮ ಸುತ್ತಮುತ್ತ ಯಾರಾದರೂ ಸ್ಮೋಕ್ ಮಾಡುತ್ತಿದ್ದರೆ ಅವರನ್ನು ನಿಲ್ಲಿಸಲು ಪ್ರಯತ್ನಿಸಿ ಅಥವಾ ಅಲ್ಲಿಂದ ದೂರವಾದರೂ ಹೋಗಿ ನಿಲ್ಲಿ. ಇನ್ನು ಇಷ್ಟು ರೀತಿಯಲ್ಲಿ ನಮಗೆ ಧೂಮಪಾನದಿಂದ ಪ್ರಾಣಾಪಾಯ ಇದ್ದರೂ ಸಹ ಕೆಲವರು ಅದನ್ನು ದುಡ್ಡು ಕೊಟ್ಟು ಕೊಂಡುಕೊಂಡು ಅದನ್ನು ಸೇವಿಸಿ ತಮಗೆ ತಾವೇ ಅನಾರೋಗ್ಯವನ್ನು ಕೊಂಡುಕೊಳ್ಳುವಂತಹ ಸ್ಥಿತಿ ಸಹ ಬಂದಿದೆ. ಫ್ರೆಂಡ್ಸ್, ಈ ರೀತಿಯಾಗಿ ಈ ಧೂಮಪಾನದಿಂದ ನಮಗೆ ತೊಂದರೆ ಇರುವ ಕಾರಣ ತಂಬಾಕು ಮತ್ತು ಧೂಮಪಾನ ಸೇವನೆಯಿಂದ ದೂರವಿರಿ.
ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ಧನ್ಯವಾದಗಳು.